ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ವತಿಯಿಂದ ಇಂಡಿಯನ್ ಅಸೋಸಿಯೇಷನ್ ಆಫ್ ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ನ 51ನೇ ವಾರ್ಷಿಕ ರಾಷ್ಟ್ರೀಯ ಸಮ್ಮೇಳನವನ್ನು ಫೆಬ್ರವರಿ 8 ರಿಂದ 10 ರವರೆಗೆ TMA ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದೆ. ಫೆಬ್ರವರಿ 6 ಮತ್ತು 7 ರಂದು 2 ದಿನಗಳ ಪೂರ್ವ ಸಮ್ಮೇಳನ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು KMC ಮಂಗಳೂರಿನ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಫೆಬ್ರವರಿ 9ರಂದು ವಾಕಥಾನ್ ಅನ್ನು ಬೆಳಗ್ಗೆ 6 ಗಂಟೆಗೆ ಆಯೋಜಿಸಿದ್ದು ಅಂಬೇಡ್ಕರ್ ಸರ್ಕಲ್ನಲ್ಲಿರುವ KMC ಆಸ್ಪತ್ರೆಯ ಮುಂಭಾಗದಿಂದ ಚಾಲನೆ ನೀಡಲಾಗುವುದು ಎಂದರು. And this we will be having with the collaboration of the Mangalore City Police, and the focus will be on the say no to drugs. Highlight would be say no to drugs, and the walkathon will start from KMC Hospital Ambedkar Circle, and the walkathon will end at Dr. TMFI International Convention Center. ಇದೇ ವೇಳೆ ಮಾತನಾಡಿದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ರಮೇಶ್ ಹೊಳ್ಳಾಪುರ, ಕೆಎಂಸಿ ಆಸ್ಪತ್ರೆಯ ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ವತಿಯಿಂದ ರಾಷ್ಟ್ರೀಯ ವಾರ್ಷಿಕ ಸಮ್ಮೇಳನವನ್ನು ಫೆಬ್ರವರಿ 8ರಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಲಾಗಿದೆ. ಇದರ ಅಂಗವಾಗಿ ಫೆಬ್ರವರಿ 6 ಮತ್ತು 7ರಂದು 2 ದಿನಗಳ ಪೂರ್ವ ಸಮ್ಮೇಳನವು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ರಾಷ್ಟ್ರೀಯ ವಾರ್ಷಿಕ ಸಮ್ಮೇಳನದಲ್ಲಿ 700 ಪ್ರಬಂಧಗಳು ಮಂಡನೆಯಾಗಲಿದೆ ಎಂದು ಮಾಹಿತಿ ನೀಡಿದರು. ಈ 51ನೇ ಆನ್ಯುವಲ್ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೋಷಿಯಲ್ ಅಂಡ್ ಪ್ರಿವೆಂಟಿವ್ ಮೆಡಿಸಿನ್ ಇದರ ವಾರ್ಷಿಕ ರಾಷ್ಟ್ರೀಯ ಸಮ್ಮೇಳನವನ್ನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಫೆಬ್ರವರಿ 8, 9 ಮತ್ತು 10ರಂದು ಡಾಕ್ಟರ್ TMFI ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಆಯೋಜಿಸ್ತಾ ಇದೆ. ಇದರ ಅಂಗವಾಗಿ ಪ್ರೀ ಕಾನ್ಫರೆನ್ಸ್ ವರ್ಕ್ಶಾಪ್ ಪೂರ್ವಭಾವಿ ಸಮ್ಮೇಳನವು ನಾಳೆ ಮತ್ತು ನಾಡಿದ್ದು 6th and 7th February ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ 20+ ವರ್ಕ್ಶಾಪ್ಸ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು 3 ದಿವಸದ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ವಾರ್ಷಿಕ ಸಮ್ಮೇಳನದಲ್ಲಿ 700 ಪ್ರಬಂಧಗಳು ಮಂಡನೆ ಆಗ್ತಾ ಇದೆ. 75 ಪ್ಲೆನರಿ ಸೆಷನ್ಸ್ ಆ ಒಂದು ಸಮ್ಮೇಳನದಲ್ಲಿ ಜಗತ್ತಿನ ವಿವಿಧ ಸಂಸ್ಥೆಗಳಿಂದ ಮತ್ತು ದೇಶದ ವಿವಿಧ ಸಂಸ್ಥೆಗಳಿಂದ ICMR ಆಗಿರ್ಬೋದು, UNICEF ಆಗಿರ್ಬೋದು ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಿಂದ ಬಂದಂತಹ ಪ್ರತಿನಿಧಿಗಳಿಂದ ಪ್ರಬಂಧಗಳನ್ನು ನಾವು ಮಂಡನೆ ಮಾಡ್ತಾ ಇದ್ದಾರೆ. ಮತ್ತು ಈ ವರ್ಕ್ಶಾಪ್ ಅಲ್ಲಿ 70-75 ಜನ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಅವರ ವರ್ಕ್ಶಾಪ್ ಅನ್ನು ಸಹ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಕಾನ್ಫರೆನ್ಸ್ ನ ಅಂಗವಾಗಿ ಫೆಬ್ರವರಿ 9ನೇ ತಾರೀಕಿಗೆ ಬೆಳಿಗ್ಗೆ 6 ಗಂಟೆಗೆ ಕಸ್ತೂರ್ಬಾ ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಕಲ್ ಇಂದ TMFI ಹಾಲ್ ವರೆಗೆ ವಾಕಥಾನ್ ಅನ್ನು ಅರೇಂಜ್ ಮಾಡಿದ್ದೇವೆ ವಿತ್ ದ ಥೀಮ್ ಅಬೌಟ್ ಸೇ ನೋ ಟು ಡ್ರಗ್ಸ್ ಹೈ ಟು ಲೈಫ್. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಆರ್ಗನೈಸಿಂಗ್ ಚೇರ್ಪರ್ಸನ್ ಡಾಕ್ಟರ್ ರೇಖಾ ಟಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.